ಕವಿ ಜಿ ಎಸ್ ಶಿವರುದ್ರಪ್ಪನವರು ಹೆಣ್ಣು ಅಂದ್ರೆ ಏನು ಅಂತ ಹೇಳಿದ್ದಾರೆ. ಎಲ್ಲ ನೀವು ತುಂಬಾ ಇಷ್ಟಪಟ್ಟು ಕೇಳ್ತೀರಿ ಹಾಡನ್ನ, ನಾನು ಅದನ್ನ ಓದ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಕೇಳ್ಕೊಳ್ಳಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ಹಸುರನುಟ್ಟ ಬೆಟ್ಟಗಳಲ್ಲಿ ಮಲೆ ಹಾಲಿನ ಹೊಳೆಯ ಉರಿಸಿ ಬಯಲ ಹಸುರ ನಗಿಸಿದಾಕೆ. ಮರಗಿಡ ಹೂ ಮುಂಗುರಳನು ತಂಗಾಳಿಯ ಬೆರಳ ಸವರಿ ಹಕ್ಕಿ ಗಿಲಿಸಿ ಹಿಡಿಸಿದಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ಕಪ್ಪಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇದು ಜಿ ಎಸ್ ಶಿವರುದ್ರಪ್ಪನವರು ಹೇಳಿರ್ತಕ್ಕಂಥ. ಹೆಣ್ಣು ಅಂದ್ರೆ ಏನು? ತೊಟ್ಟಲಲ್ಲಿ ಇದ್ದಂತ ಮಗುವಿಗೆ ಆಗಸದಲ್ಲಿರ್ತಕ್ಕಂತ ಚಂದ್ರನನ್ನ ತೋರಿಸಿ ಅದರ ಬೆಳಕನ್ನ ಮೂಡಿಸ್ತಾರೆ. ಎದೆ ಹಾಲನ್ನ ಉಣಿಸಿ, ಎದೆ ಹಾಲನ್ನ ಉಣಿಸಿ ನಮ್ಮನ್ನ ಬೆಳೆಸಿ ತಂದೆಯನ್ನ ಮಗುವನ್ನ ತಪ್ಪಿ ಆರೈಸ್ತಾರೆ. ಒಂದು ಹೆಣ್ಣು ಯಾವತ್ತೂ ಮಮತೆಯ ಭಾಗವಾಗಿರ್ತಾರೆ. ಒಂದು ಹೆಣ್ಣು ಅಂದ್ರೆ ಶಾಂತಿಯ ಭಾಗವಾಗಿರ್ತಾರೆ. ಒಂದು ಹೆಣ್ಣು ಅಂತಂದ್ರೆ ಪ್ರೀತಿಯ ಭಾಗವಾಗಿರ್ತಾಳೆ. ಒಂದು ಹೆಣ್ಣು ಅಂತಂದ್ರೆ ವಿಶ್ವಾಸದ ಭಾಗವಾಗಿರ್ತಾಳೆ. ಒಂದು ಹೆಣ್ಣು ಅಂದ್ರೆ ಒಂದು ನಂಬಿಕೆಯ ಭಾಗವಾಗಿರ್ತಾಳೆ. ಈ ರೀತಿಯಾಗಿರ್ತಕ್ಕಂಥ ಹೆಣ್ಣನ್ನ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆಯ ನೆಪವಾಗಿಟ್ಟುಕೊಂಡು 1925 ಅಂತಾರಾಷ್ಟ್ರೀಯ ಒಕ್ಕೂಟ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ಹೇಳುವ ಮುಂತೆ ನಾನು ಹೇಳಬೇಕು, ಕ್ಲಾರಾ ಜಿಕ್ ಪಿಕ್ ಆಕೆ ಹೆಸರು. ಆಕೆ ಮಹಿಳಾ ಕಾರ್ಮಿಕರ ಹೋರಾಟಗಾರ ಕ್ಲಾರಾ ಚಿಕ್ ಪಿಕ್, ಆಕೆಯನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ನಾನು ಮಾತಾಡೋ ಸಂದರ್ಭದಲ್ಲಿ ಬರೀ ರಾಜಕೀಯ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಅಕ್ಕ ತಂಗಿಯರು ಸೇರಿದಾಗ ಪ್ರದೀಪ ವಿಚಾರಗಳನ್ನು ಹೇಳಬೇಕು. ಆ ವಿಚಾರ ಅಂತಂದ್ರೆ ಏನು? ಕನ್ನಡದಲ್ಲಿ ನನ್ನ ಸಂಚಯವನ್ನ ನಮ್ಮನ್ನು ಹೇಳಿದ್ರೆ ಕನ್ನಡದಲ್ಲಿ ಇನ್ನೊಬ್ಳು ಕವಿ ಇದ್ಲು ಅಕ್ಕ ಮಹಾದೇವಿ, ನಾ ಫೋಟೋ ನೋಡಿರ್ತೀವಿ, ಆಕೆ ಮೈ ತುಂಬ ತನ್ನ ಕೂದಲು ಹೆಣ್ಮಕ್ಳಿಗೆ ಧರ್ಮದ ಆಚರಣೆಯಲ್ಲಿ ತೊಡಗಲಿಕ್ಕೆ ಸಹಿತ ನಾವು ಅಡೆತಡೆಗಳನ್ನು ಕೊಟ್ಟಿದ್ವಿ. ಆಕೆಗೆ ದೇವಾಲಯಗಳ ಪ್ರವೇಶವನ್ನು ನಿಷೇಧ ಮಾಡಿದ್ವಿ. ಆಕೆಗೆ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ನಿಷೇಧವನ್ನು ಮಾಡಿದ್ವಿ. ಅಂತಹ ಸಂದರ್ಭದಲ್ಲಿ ಕನ್ನಡದ ನೆಲದ ಕವಿ ಅಕ್ಕ ಮಹಾದೇವಿ, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಆರಾಧಿಸಿಕೊಂಡು ಹೆಣ್ಣು ಮಕ್ಕಳಿಗೆ ಒಂದು ಆಧ್ಯಾತ್ಮದ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ನೆಲ ಇದು. ಮಾತ್ರ ಅಲ್ಲ, ಸ್ವಾತಂತ್ರ್ಯ ಹೋರಾಟದ ಪ್ರಶ್ನೆ ಬಂದಾಗ ಉತ್ತರದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯಾವುದೇ ಹೋರಾಟಗಾರರಿಗೆ ನಾನು ಕಡಿಮೆ ಇಲ್ಲ ಅಂತೇಳಿ ಕೆಚ್ಚೆದಿರಿಂದ ಹೋರಾಡಿರ್ತಕ್ಕಂಥ ಹೆಣ್ಮಕ್ಕಳ ಪರಂಪರೆಯ ಕುಡಿಗಳಾಗಿ ನೀವೆಲ್ಲ ಕೂತಿದ್ದೀರಿ. ಮಾತ್ರ ಅಲ್ಲ, ಕನ್ನಡದ ನೆಲದಲ್ಲಿ ಇರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಆಕೆ ಸಹಿತ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದವರು. ಇಷ್ಟನ್ನೆಲ್ಲ ಹೇಳ್ತಾ ದೇಶದ ಸ್ವತಂತ್ರ ಹೋರಾಟದ ಪ್ರಶ್ನೆ ಬಂದಾಗ ನಾವು ಇಲ್ಲಿ ಗಾಂಧಿ, ಅಂಬೇಡ್ಕರ್, ನೆಹರು, ಪಟೇಲ್, ಶಾಸ್ತ್ರಿ, ಇಂದಿರಾಗಾಂಧಿ ಇವರನ್ನ ನೆನಪಿಸ್ಕೋತಾ ರಾಜೀವ್ ಗಾಂಧಿ ಅವರನ್ನು ಸಹಿತ ನೆನಪಿಸ್ಕೋತೀವಿ. ನೀರು ಕುಡಿಸಿ, ನೀರು ಕುಡಿಸಿ ಅವರಿಗೆ. ನೀವೆಲ್ಲ ಡಿಸ್ಟರ್ಬ್ ಆಗ್ಬೇಡಿ, ಪ್ರದೀಪ್ ಶೆಟ್ರ ಇಚ್ಛೆ ಬನ್ನಿ, ಗುಂಪು ಕೊಡ್ಬೇಡಿ, ಗಾಳಿ ಬಿಡಿ. ಇಂತಹ ಸಂದರ್ಭದೊಳಗೆ ದೇಶದ ಸ್ವತಂತ್ರ ಬರುವ ಸಂದರ್ಭದಲ್ಲಿ ನೆನ್ಪಿಟ್ಕೋಬೇಕು, ಗುಂಪು ಕೊಡ್ಬೇಡಿ ಸರ್, ಗುಂಪು ಕೊಡ್ಬೇಡಿ. ಬಿಸಿಲಿಗೆ ಇದಾಗಿರುತ್ತೆ, ನೀರು ಕುಡಿತಾರೆ. ಒಂದು ಸ್ವತಂತ್ರ ಹೋರಾಟವನ್ನ ರೂಪಿಸಕ್ಕೆ ಸಂದರ್ಭದಲ್ಲಿ ಕೇವಲ ಪುರುಷ ಕೊಬೇಕು, ಅವರುಗಳು ವೈದವ್ಯವನ್ನು ಸಂಪಾದಿಸಿದ ಪರವಾಗಿ, ಅವರು ಮನೆಯ ಮಕ್ಕಳನ್ನ ಕಳೆದುಕೊಂಡ ಫಲವಾಗಿ, ಅವರು ಸ್ವತಂತ್ರ ಹೋರಾಟದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗವಹಿಸಿದ್ರ ಫಲವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನುವಂಥದ್ದನ್ನ ನಾವು ಪುರುಷರೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ದೇಶಕ್ಕೆ ಸ್ವತಂತ್ರ ಬಂತು, ಸ್ವತಂತ್ರ ಬರುವ ಸಂದರ್ಭದಲ್ಲಿ ಈ ದೇಶದ ಈ ದೇಶದ ಸ್ವತಂತ್ರ ಹೋರಾಟಕ್ಕಾಗಿ ತನ್ನ ಜೀವವನ್ನು ತ್ಯಾಗ ಮಾಡಿರ್ತಕ್ಕಂಥ ಮೇರು ವ್ಯಕ್ತಿತ್ವವಾದಂತಹ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ನನ್ನ ಕನಸಿನ ಭಾರತ ಅಂದ್ರೆ ಯಾವುದು ಅಂತಂದ್ರೆ, ಯಾವ ದೇಶದ ಪ್ರತಿಯೊಬ್ಬ ಜನರು ಸಹಿತ ಇದು ನನ್ನ ದೇಶ ಅಂತ ಭಾವಿಸ್ತಾರೆ ಅದು ನನ್ನ ಭಾರತ ಅಂತ ಹೇಳ್ತಾ ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ. ಯಾವ ನನ್ನ ದೇಶ ಅಂತಂದ್ರೆ, ಯಾವ ಒಂದು ದೇಶದಲ್ಲಿ ನಡು ರಾತ್ರಿಯಲ್ಲೂ ಸಹಿತ ಹೆಣ್ಣೊಬ್ಬಳು ಧೈರ್ಯದಿಂದ ಹೋರಾಟ ಮಾಡಬಲ್ಲಳೋ ಅದು ನನ್ನ ಭಾರತ ಅಂತ ಹೇಳುವಂತ ಸ್ವಾತಂತ್ರ್ಯದ ಕಲ್ಪನೆಯನ್ನ ಕೊಡ್ತಾರೆ. ಸತ್ಯ, ನೀವು ಚಪ್ಪಾಳೆ ಹೊಡಿತೀರಿ, ಧಿಕ್ಕಾರನೂ ಕೂಗ್ಬೇಕು. ನೀವು ಸ್ವಾತಂತ್ರ್ಯ ಬಂದು 75 ಆಗಿದೆ. ಪಕ್ಕದ ತೀರ್ಥಹಳ್ಳಿಯ ಆರ್ಗದ ಜ್ಞಾನೇಂದ್ರ ಅವರು
ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಮೈಸೂರಿನಲ್ಲಿ ಒಬ್ಳು ಕಿರಾತಕ, ಒಬ್ಬ ಕಿರಾತಕ ಒಬ್ಬ ಹೆಣ್ಮಗಳನ್ನ ಅತ್ಯಾಚಾರಕ್ಕೆ ಒಳಪಡಿಸ್ತಾರೆ. ಈ ಹೋಮ್ ಮಿನಿಸ್ಟರ್ ಎಷ್ಟು ಅಸೂಕ್ಷ್ಮ ಅಂತಂದ್ರೆ, ಪತ್ರಕರ್ತರು ಬಂದು ಪ್ರಶ್ನೆ ಕೇಳಿದ್ರೆ ಕಿರಾತಕನನ್ನು ಬಂಧಿಸ್ತೀನಿ ಅಂತ ಹೇಳುವ ಅಣ್ಣನ ಧೈರ್ಯವನ್ನ ತೋರಿಸದ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅವ್ರು 7:30 ಅವಳು ಯಾಕೆ ಪಲ್ಲಿಗೆ ಹೋಗ್ಬೇಕಿತ್ತು ಅಂತ. ಮಿಸ್ಟರ್ ಆರ್ಗದ ಜ್ಞಾನೇಂದ್ರ, ಇಲ್ಲಿ ನಮ್ಮ ಹೆಣ್ಮಕ್ಳು ಒಲಗಾಳಲ್ಲಿ ಅಡಿಕೆ ಕುಯಿಲ್ ಮಾಡ್ತಾರೆ ಅಥವಾ ಬೇರೆಯವ್ರ ಮನೆಗೆ ಅಡಿಕೆ ಸುಲ್ತಕ್ಕೆ ಹೋಗ್ತಾರೆ. ಅಡಿಕೆ ಸುಲ್ತ ಮಾಡಿ ಆರ್ಗ ಜ್ಞಾನೇಂದ್ರ 10:30 ರಾತ್ರಿಗೇನೆ ಊರಿಂದ ಊರಿಗೆ ಓಡಾಡಬೇಕಾಗ್ತದೆ. ಅಂತ ಹೆಣ್ಮಕ್ಳ ಮೇಲೆ ಎಲ್ಲಾದರೂ ದೌರ್ಜನ್ಯ ಆದ್ರೆ ಇದೇ ಮಾತನ್ನು ಕೇಳಿದ್ರೆ ನಮ್ ಜನ ಕೊನೆ ಮೊಟ್ಟೆ ತಗೊಂಡ್ಬರ್ತಾರೆ. ಏನ್ ಮಾಡ್ತಾರೆ ಹೇಳಿ? ಕೊನೆ ಮೊಟ್ಟೆ ತಗೊಂಡ್ಬರ್ತಾರೆ. ಇಂತಹ ಅಸೂಕ್ಷ್ಮ ಪರಿಸ್ಥಿತಿಯ ಒಳಗೆ ಈ ಕ್ಷೇತ್ರದಲ್ಲಿ ಒಂದು ವ್ಯವಸ್ಥೆ ನಡೀತಾ ಇದೆ. ಆ ವ್ಯವಸ್ಥೆ ಏನು ಅಂತಂದ್ರೆ, ಎಲ್ಲಾ ಕಡೆಗೂ ಒಂದು ಮಹಿಳಾ ಶಕ್ತಿ ಸಮಾವೇಶ. ನಾರಾಯಣ ಅವರೇ, ಮಹಿಳಾ ಶಕ್ತಿ ಸಮಾವೇಶ. ನಮ್ಮೂರಲ್ಲಿ ಒಂದು ಘಟನೆ ಇತ್ತು ಮೊನ್ನೆ, ಪ್ರದೀಪ ನಾನು ನಿಮ್ಗೆ ಹೇಳ್ಬೇಕು. ಸರ್ಸಕ್ ಅಂತ, ನಮ್ಮ ಹಗಡೂರು ಸರ್ಸಕ್ ಅಲ್ಲ, ಅಲ್ಲಿ ನಮ್ಮ ಎಲ್ಲಿ ಕುಟೆ ತೊರ್ತು, ನಾನು ಕಕ್ಷಿಗಾರ. ನಾನು ಆ ಸರ್ಸಕ್ಕ ನಾನು ಚಿಕ್ಕಮಗಳೂರಿಗೆ ಹೋಗಿ ಬರ್ತಿರ್ಬೇಕಾದ್ರೆ ಜೈಪುರದಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇತ್ತು. ನಾನು ಸರ್ಸಕ್ಕ ಒಂದು ಹೆಂಚಿನ ಹಾಕೊಂಡು, ಅವು ಸತ್ನ ಅಂಡ್ರತ್ತ ಎಂತ ಇಟ್ಕೊಂಡು ಸತ್ನ ಅಂಡ್ರತ್ತ ಅಕ್ಕಳಿಗೆ ಮಾತ್ರ ಸನ್ನಿವಿ ಅಯ್ಯ ದಯಕ್ಕೆ ಅವಳು ಪೋಂಡ ಹೇಳಲು ಅವಳು ಸತ್ನಾಂಡ್ ಕತೆ ಇಜ್ಜಿ, ಅವಳು ಪೋಂಡ ಶಿವರಾಜಣ್ಣನ ಕತೆ, ಶೋಭಕ್ಕನ ಕತೆ, ಅಕ್ಕಳನ ಕತೆ. ಶೋಭಾಕ್ಕ, ನಾವೆಲ್ಲ ಸತ್ನಾಂಡ್ ಪೂಜೆಯನ್ನು ಮಾಡೋರು, ನಾವೆಲ್ಲ ಸತ್ನಾಂಡ್ ವೃತ್ತದಲ್ಲಿ ಭಾಗವಹಿಸೋರು. ದೇವಸ್ಥಾನಗಳಿರ್ಬೋದು, ಗಣಪತಿ ಸಮಿತಿಲಿ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ನಾವೆಲ್ಲರೂ ಸಹಿತ ಸತ್ಯನಾರಾಯಣ ಸ್ವಾಮಿಯನ್ನ ಆರಾಧಿಸೋ ಅಂತಹ ಸಂದರ್ಭದೊಳಗೆ ಸತ್ಯನಾರಾಯಣ ಸ್ವಾಮಿಯನ್ನ ಪೂಜೆ ಮಾಡಬೇಕಾದಂತ ನಾವು ಅಲ್ಲಿ ಹೋಗಿ ಸುಳ್ಳನ್ನ ಭಾಷಣ ಮಾಡೋದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೆ ನವಧಾನ್ಯಗಳನ್ನ ಕೊಟ್ಟು, ನಾನೇ ಹೇಳ್ಬೇಕಾ, ದಯವಿಟ್ಟು ಒಂದ್ 5 ನಿಮಿಷ ಎಲ್ಲರೂ ಕುತ್ಕೊಳ್ಳಿ, ಅಲ್ಲಿ ಊಟ ಕೊಡೋದನ್ನ ತಕ್ಷಣಕ್ಕೆ ಸ್ವಲ್ಪ ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸಿ. ಅದಕ್ಕೆ ವ್ಯವಸ್ಥೆ ಇದೆ. ನೋಡಿ, ಅಂತಹ ಒಂದು ಸಂದರ್ಭದೊಳಗೆ ಸರ್ಸಕ್ಕ ಹೇಳ್ತು ಹೆಂಗುಂಟು ಸೀರೆ ಅಂತ. ಅಣ್ಣ, ಸೀರೆಗಿಂತ ಬ್ಯಾಗೇ ಬಲ್ಲ ಅಂತ. ಏನು ಸೀರೆ ಪಾಂಡವು ಸೀರೆ ಹತ್ತ ಅಣ್ಣ ದಾಯ್ ಅವು ಸೀರೆ ಹತ್ತ ಮೀನ್ ಗೋಚರ್ಲ ಪೂಜೆ ಸರ್ಸಕ್ಕ ಹೇಳಿದ್ ರಮೇಶ್ ಭಟ್, ಮೀನ್ ಗೋಚರ್ಲ ಪೂಜೆ ಸೀರೆ ಬ್ಯಾಗೇ ಬಲ್ಲ. ಫೋಟೋ ದಿನೇಶ್ ಹೇಳಿದ ದೊಡ್ಡ ಫೋಟೋ. ಸತ್ಯನಾರಾಯಣ ಸ್ವಾಮಿ ಫೋನ್, ಅವನು ಸತ್ಯನಾರಾಯಣ ಸ್ವಾಮಿ ಇಜ್ಜೆಣ್ಣ ಪಾಕೆಟ್ ಸುಳ್ಳು ಮಾತ ಹುಡುಪಿನ ರೈಲು. ಜೊತೆಗೆ ಒಂದು ಸ್ಟಿಕ್ಕರ್ ಕೊಡ್ತಾರೆ ಅಣ್ಣ, ಹೊಡೆಗೆ ಪಾಡಲು ಅವು ಮಗಿನ ಬೈಕಿಗೆ ಪಾಡಿದೆ ಹೆಚ್ಚಿನ ಸ್ಟಿಕ್ಕರ್ ಬಿಜೆಪಿಯೇ ಭರವಸೆ. ನಾನು ಕೇಳಿದ್ರೆ ಆಗಿದೆ, ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 8 ವರ್ಷ ಆಗಿದೆ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 3¾ ವರ್ಷ ಆಗಿದೆ, ಏನಾದ್ರೂ ಜನಕ್ಕೆ ಕಾರ್ಯಕ್ರಮ ಕೊಡ್ತೀರಾ ಕೇಳಿದ್ರೆ ಬಿಜೆಪಿಯೇ ಭರವಸೆ. ನಾನೀಗ ಪ್ರಶ್ನೆ ಕೇಳ್ತೇನೆ, ಯಾರ್ಯಾರು ಬಿಜೆಪಿಯ ಕಾರ್ಯಕರ್ತರು ಆ ಬಿಜೆಪಿಯ ಭರವಸೆ ಅಂತ ಸ್ಟಿಕ್ಕರ್ ನ ಹಾಕೊಂಡಿದ್ದೀರಿ? ನೀವು ಒಂದ್ಸತಿ ಪ್ರಶ್ನೆ ಮಾಡಿ, ನಿಮ್ಮ ಬೈಕಿಗೆ ಹಾಕ್ತಕ್ಕಂತ ಪೆಟ್ರೋಲ್ ರೇಟು 62 ರೂಪಾಯಿ 2014ರಲ್ಲಿ, ಇವತ್ತು 1 ಲೀಟರ್ ಪೆಟ್ರೋಲ್ ರೇಟು 100 ರೂಪಾಯಿಂದ 105 ರೂಪಾಯಿ ಆಗಿದೆ. 1 ಲೀಟರ್ ಡೀಸೆಲ್ ರೇಟು ಅವತ್ತು ಕಾಂಗ್ರೆಸ್ ಇದ್ದಾಗ 52 ರೂಪಾಯಿ, ಇವತ್ತು 95ರಿಂದ 100 ರೂಪಾಯಿ ಆಗಿದೆ. ನಮ್ಮನೇಲಿ ನಮ್ಮಅಮ್ಮ ಅವ ಪುಷ್ಪಕ್ಕ ಈರುಳ್ಳಿ ಬಜೆ ಗೋಳಿ ಬಜೆ ಒಂದ್ ವಾರಕ್ಕೆ 2 ಸತಿನಾರು ಮಾಡೋದು. ಈಗ ಮಾಡೋದು ಅಪರೂಪ, ಮಾಡಿದ್ರು ಹೆಚ್ಚು ಚೂರೇ ಕೊಡೋದು. ನಾನು ನಮ್ಮ ಅಮ್ಮನ ಹತ್ರ ಕೇಳೋದು, ಇದೇನು ಗೋಳಿ ಬಜೆ ತಿನ್ನೋದು, ನಮ್ಗೆ ಹಾರ್ಟ್ ಗಿರಿಟ್ ಎಲ್ಲ ಗಟ್ಟಿ ಇದೀವಿ, ನೋ ಪ್ರಾಬ್ಲಮ್, ತಿಂತೀವಿ. ನಿಂಗ್ ಗೊತ್ತೇ ಆಗಲ್ಲ ಇನ್ನು ಏನು, ಎಣ್ಣೆ ರೇಟು 170 ರೂಪಾಯಿ ಆಗಿದೆ, ಅದಕ್ಕೆ ಸಣ್ಣ ಸಣ್ಣ ಗೋಳಿ ಬಜೆ. ಪರಿಸ್ಥಿತಿ ಕಷ್ಟ ಉಂಟು ನಮ್ದೆಲ್ಲ. ಬಿಜೆಪಿಯೇ ಭರವಸೆ ಅಲ್ಲ ಅಣ್ಣ, ಮನೆಯಲ್ಲಿ ತೋಟಕ್ಕೆ ಔಷಧಿ ಹೊಡಿತಕ್ಕಂತ ಮೈಲು ತುತ್ತಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 160 ರೂಪಾಯಿ ಇತ್ತು, ಇವತ್ತು 320 ರೂಪಾಯಿ ಆಗಿದೆ, 320 ರೂಪಾಯಿ ಆಗಿದೆ. ಅವು ಸ್ಟಿಕ್ಕರ್ ಹಚ್ಕೊಂಡಿವೆ ಬಿಜೆಪಿಯೇ ಭರವಸೆ ಅಂತ. ವೆಂಕಟೇಶಣ್ಣ, ಕವಿಗಳು ಬರೀಬೇಕಿದ್ರು ಬಿಜೆಪಿಯೇ ಭರವಸೆ. ಏನ್ ಭರವಸೆಯನ್ನು ಕೊಡ್ತೀರಿ? ಇದನ್ನ ನಾವು ಪ್ರಶ್ನೆ ಮಾಡಬೇಕು ಹೆಣ್ಮಕ್ಳು ಅಂತ ನಾನು ಯೋಚನೆ ಮಾಡ್ತೇನೆ. ಮಾತ್ರ ಅಲ್ಲ, ನಾನು ಮೊನ್ನೆ ಬೈಂದೂರಿಗೆ ಎಲ್ಲ ಹೋಗಿದ್ದೆ. ಬೈಂದೂರಿಗೆ ಹೋದಾಗ ಅಲ್ಲಿ ಕೂತ್ ಸಭೆ ಮಾಡ್ತಿದ್ದೆ, ಮಾಡ್ತಿರತ್ತಿಗೆ ಇಲ್ಲೆಲ್ಲ ಸ್ವಲ್ಪ ಕುಂದಾಪುರದ ಇನ್ಫ್ಲುಯೆನ್ಸ್ ಇದೆ, ಈ ಕಡೆ ಬೇಗಾರು, ಈ ಕಡೆ ದರಕೊಪ್ಪದ ಕಡೆ.
ಅಲ್ಲಿ ಕೂತಿದ್ರು, ಹಿಂಗೆ ತಾಯಂದ್ರೆಲ್ಲ ಎದುರುಗಡೆ ಕೂತಿದ್ರು. ನಾನು ಹೇಳಿದೆ, ತೊಗರಿ ಬೇಳೆ ರೇಟ್ ಜಾಸ್ತಿ ಮಾಡಿದವ್ರು ಮನೆಗೆ ಬಂದ್ರೆ ಏನ್ ಹೇಳ್ತೀವಿ ಅಂತ. ಅದಕ್ಕೊಬ್ರು ಹೆಣ್ಮಗಳು ಹೇಳು, ನಿಮ್ ವಾಲಿ ಕಳಿತ್ ರೆಡಿ ರೇಟಿಗೆ. ಆ ಹೆಣ್ಮಗಳು ಹೇಳ್ತು ನನ್ನ ಹತ್ರ, ಅಲ್ಲ ಅಣ್ಣ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 1 ಕೆಜಿ ಅಡಿಗೆ ಉಪ್ಪಿನ ರೇಟು 5 ರೂಪಾಯಿ ಇತ್ತು, ಇವತ್ತು ಬಿಜೆಪಿ ಬಂದ ಮೇಲೆ 1 ಕೆಜಿ ಅಡಿಗೆ ಉಪ್ಪಿನ ರೇಟು 15 ರೂಪಾಯಿ ಆಗಿದೆ. ಇದೇನ ಬಿಜೆಪಿ ಭರವಸೆ? ಇದೇನ ಬಿಜೆಪಿ ಭರವಸೆ? ಇದನ್ನ ಬಿಜೆಪಿ ಓಟ್ ಕೇಳ್ಕೊಂಡ್ ಬರ್ತಾರಲ್ಲ, ನಮ್ ಮೋದಿ 56 ಇಂಚನೇ, ನಮ್ಮ ಮಾಜಿ ಶಾಸಕರು ಬರ್ತಾರೆ, ಅವ್ರು ಬಂದವ್ರ ಹತ್ರ ಅಣ್ಣ ಉಪ್ಪಿನ ರೇಟು 15 ರೂಪಾಯಿ ಆಗಿದೆ, ನಿಮ್ಗೆ ಗೊತ್ತಿತ್ತಾ ಅಂತ ಕೇಳು. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಗೊತ್ತುಂಟಾ ಕೇಳಬೇಕು. ಬೇಳೆಕಾಳುಗಳ ರೇಟ್ ಜಾಸ್ತಿ ಆಗಿದೆ ಗೊತ್ತಿದ್ಯಾ ಕೇಳಬೇಕು. ಮಾತ್ರ ಅಲ್ಲ, ನಾವೆಲ್ಲ ಚಕ್ಕ ಪುಟ್ಟ ಕೃಷಿ ಮಾಡ್ಕೊಂಡಿದ್ದೀವಿ. ರಾಜೇಗೌಡರು ಕಾಫಿ ತೋಟ ದೊಡ್ಡದು, ನಮ್ದು ಬೇಗಾರು ದರೆಕೊಪ್ಪ ಇಲ್ಲೆಲ್ಲ ಸಣ್ಣ ಸಣ್ಣ ಹಿಡುವಳಿ. ನಾವು 1.50 ಕೆಜಿಯ ಗೊಬ್ಬರ 2014 ಇಸವಿಯಲ್ಲಿ 50 ಕೆಜಿಯ ಗೊಬ್ಬರಕ್ಕೆ ನಾವು 450 ರೂಪಾಯಿ ಕೊಟ್ಟು ತರ್ತಾ ಇದ್ವಿ. ಇವತ್ತು ಅದೇ ಗೊಬ್ಬರ ಬಿಜೆಪಿಯ ಕಾಲದಲ್ಲಿ 1500 ರಿಂದ 1750 ರೂಪಾಯಿ ಆಗಿದೆ. ಇದನ್ನ ಬಿಜೆಪಿಯವರು ಬಂದಾಗ ಕೇಳಬೇಕು, ನಿಮ್ ಬಾಯಿ ಗೊಬ್ಬರನೇ ಹಾಕದ ನೀರೇ ಕೊಡದ ಕೇಳಬೇಕಾ ಬೇಡವಾ? ಅಷ್ಟು ಮಾತ್ರ ಅಲ್ಲ, ನಮ್ಮೂರ ಹತ್ರ ಒಂದು ಹಿಂಗೆ ಹೋಗಿದ್ರಂತೆ ಬಿಜೆಪಿಯವರು, ಮಹಿಳಾ ಶಕ್ತಿ ಸಮಾವೇಶ ಬರಬೇಕು ಅಂತ. ಆ ಹೆಣ್ಮಗಳು ಕೇಳದಂತೆ, ಓ ನಮ್ ಪ್ರವೀಣ ಬಂದಿದ್ದೀನ, ನಿಮ್ ಹೆಂಡತಿ ಮನೆ ಇಲ್ಲಿ, ನಮ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ಅವರು ಕೇಳದಂತೆ ಬಿಜೆಪಿ ಮಹಿಳಾ ಶಕ್ತಿ ಸಮಾವೇಶಕ್ಕೆ ಬರಬೇಕು. ನಾನ್ ಬರಲ್ಲ ಅಂದಂತ. ಯಾಕೆ ಬರಲ್ಲ? ಉಪ್ಪಿನ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಗೊಬ್ಬರದ ರೇಟ್ ಜಾಸ್ತಿ ಆಗಿದೆ, ನಾನ್ ಬರಲ್ಲ. ಬರ್ಲೇಬೇಕು. ಏನು ಸೀರೆ ಕೊಡ್ತೇವೆ, ಸೀರೆ ಕೊಡ್ತೇವೆ. ಇವರು ಹೇಳಿದ್ರೆ ಸೀರೆ ಕೊಡ್ತೇವೆ, ಕೊಡಕ್ಕೆ ಯಾರು ಬರ್ತಾರೆ? ಶೋಭಾ ಕರಂದ್ಲಾಜೆ ಬರ್ತಾರೆ. ಅವ್ರು ಕೇಳಿದ್ನಂತೆ, ಅವ್ರು ಬದುಕಿದಾರ ಅಣ್ಣ? ಬಿಜೆಪಿ ಅದೇ ಕೇಳ್ತೀರಿ, ಅವ್ರಿಗೆ ಸಂಸದರು ಮಾತ್ರ ಅಲ್ಲ, ಕೇಂದ್ರದ ಮಂತ್ರಿ ಭಾಸ್ಕರ್ ನಾಯ್ಕರ್. ಓ, ಕೇಂದ್ರದ ಮಂತ್ರಿಯಾ? ಅವ್ರು ಮಂತ್ರಿ ಆದ್ರೆ ಅವ್ರ ಸುಖಕ್ಕಿರ್ಬೋದು. ನಮ್ಮೂರಲ್ಲಿ ಕಂಡು ಕೇಳರಿಯದ ನೆರೆ ಬಂತು, ಶೋಭಕ್ಕ ಬರಲಿಲ್ಲ. ತೋಟಕ್ಕೆ ಕೊಳೆ ಬಂತು, ಶೋಭಕ್ಕ ಬರಲಿಲ್ಲ. ಅಡಿಕೆ ತೋಟಕ್ಕೆ ಎಲಚುಕ್ಕಿ ರೋಗ ಬಂತು, ಶೋಭಕ್ಕ ಬರಲಿಲ್ಲ. ನಮ್ಮ ಮನೆಗಳ ಮೇಲೆ ಮರ ಬಿದ್ದು ಮನೆ ನಷ್ಟ ಆಯ್ತು, ಶೋಭಕ್ಕ ಬರಲಿಲ್ಲ. ರಸ್ತೆ ಸೇತುವೆ ತುಂಡಾಯ್ತು, ಶೋಭಕ್ಕ ಬರಲಿಲ್ಲ. ಮತ್ತೆ ಅವ್ರು ಬದುಕಿದಾರ ಅಂತ ನಾ ಕೇಳ್ಬೇಕಾ ಬೇಡವಾ? ನಾಡ್ರು ಬರ್ತಾರೆ, ಬರಬೇಕು, ಸೀರೆ ಕೊಡ್ತಾರೆ. ಆಗ ನಮ್ಮ ಹೆಣ್ಮಗಳು ಹೇಳಿದ್ರಂತೆ, ಹೆಂಬಳ್ಳು, ಓ ಸೀರೆ ಕೊಡ್ತಾರ, ಶೋಭಕ್ಕ ಬರ್ತಾರ, ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿ ಬರ್ತಾರ, ಮಾಜಿ ಶಾಸಕರು. ಒಂದು ಕೆಲಸ ಮಾಡಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ಯಾಸ್ ಸಿಲಿಂಡರ್ಗೆ, ಒಂದು ಗ್ಯಾಸ್ ಸಿಲಿಂಡರ್ಗೆ 410 ರೂಪಾಯಿ ಇತ್ತು, ಇವತ್ತು 1150 ರೂಪಾಯಿ ಮಾಡಿದಿರಿ. ಕಾಂಗ್ರೆಸ್ ಸರ್ಕಾರ ಇದ್ದಂತ ರೇಟ್ ಅನ್ನ 410 ರೂಪಾಯಿಗೆ ಒಂದು ಗ್ಯಾಸ್ ಸಿಲಿಂಡರ್ಗೆ ತನ್ನಿ, ನಿಮ್ ಶೋಭಕ್ಕೆ ವರ್ಷಕ್ಕೆ 4 ಸೀರೆ ನಾನೇ ಕಳಿಸ್ಕೊಡ್ತೀನಿ ಅಂದ್ಲು. ಹೇಳಿದ್ದು ಸರಿಯಾ ತಪ್ಪ ರಮೇಶ್ ಭಟ್ರೆ? ಭಾಸ್ಕರ್ ನಾಯ್ಕರ್ ವರ್ಷಕ್ಕೆ 4 ಸೀರೆ. ಶೋಭಕ್ಕನ್ನ ಸಿಟ್ಟಿದ್ರದ್ದಿಲ್ಲ, ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿ, ಮಾಜಿ ಶಾಸಕರು ಬರ್ತಾರೆ, ಬರಬೇಕು ಅಂತ. ಅವರಿಗೂ 2 ಸೀರೆ ವರ್ಷಕ್ಕೆ ಕೊಡ್ತೀನಿ. ಗ್ಯಾಸ್ ಸಿಲಿಂಡರ್ ರೇಟ್ ನ 410 ರೂಪಾಯಿ ಮಾಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿಗೂ 2 ಸೀರೆ ಕೊಡ್ತೀವಿ, ಅವ್ರ ಮನೆಗಾರ ತಗೊಂಡೋಗ್ಲಿ, ಬೇರೆ ಕಡೆ ನಾರು ಕೊಡ್ಲಿ, ನೋ ಪ್ರಾಬ್ಲಮ್. ಅಲ್ಲ ಪಾಪ, ಆಕೆ ಅಭಿಪ್ರಾಯ ಈ ರೀತಿ ಆಗ್ತಿದೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳಿ ನಾವು ಊರಿಗೆ ಲೋಕೋ ಸಮಸ್ತೋ ಸುಖಿನೋ ಭವಂತು ಅಂತ ಹೇಳಿ ಭಟ್ರು ಒಂದು ಮಂಗಳಾರತಿಯನ್ನು ಇರ್ತಾ ಇತ್ತು. ನಾವು ಖುಷಿ ಆವಾಗ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ. ಮಹಾಬಲರಾರೆ, ಕಾಲ ಬದಲಾವಣೆ ಆಗಿದೆ. ಅಲ್ಲಿ ಭಾಷಣ ಏನ್ ಗೊತ್ತಾ? ರಾಜೇಗೌಡರನ್ನ ಬಿಡುವುದಿಲ್ಲ, ಸುಧೀರ್ ಕುಮಾರ್ ಮುರಳಿನ ಬಿಡುವುದಿಲ್ಲ, ಮಾರ್ಗಿಕುಡಿಯ ನಟರಾಜನ ಬಿಡುವುದಿಲ್ಲ, ರಮೇಶ್ ಭಟ್ರನ್ನ ಬಿಡುವುದಿಲ್ಲ, ದಿನೇಶ್ ಹೆಗ್ಡೆನ್ ಬಿಡುವುದಿಲ್ಲ ಬಿಜೆಪಿ. ಅದಕ್ಕಿಂತ ದೊಡ್ಡದೇನಂದ್ರೆ ಕೊಪ್ಪದಲ್ಲಿ ಸಮಾವೇಶ ಆದಾಗ ವೆಂಕಟೇಶ್ ಹೆಗ್ಡೆ ಶೋಭಕ್ಕನ್ನು ಕರೆಸಿಬಿಟ್ಟಿದ್ರು. ಶೋಭಕ್ಕ ಹೇಳ್ಬೇಕು, ಹೇಳಕ್ ನೋಡ್ಬೇಕು, ರಾಜೇಗೌಡ್ರೇ ನಾನ್ ನಿಮ್ಮನ್ನು ಬಿಡುವುದಿಲ್ಲ, ಕಾಂತಾರ ಸಿನಿಮಾದಲ್ಲಿ ದೈವ ಕೂಡಿದೆ. ರಾಜೇಗೌಡ್ರೇ ನಾನ್ ನಿಮ್ಮನ್ನು ಬಿಡುವುದಿಲ್ಲ. ನಾನ್ ರಾಜೇಗೌಡರಿಗೆ ಫೋನ್ ಮಾಡಿ ಕೇಳಿದ್ರೆ, ನನ್ನ ಆಫೀಸ್ ಹತ್ರ ಕಾರ್ ಹೋಯ್ತು ಎಲ್ಲ ಟ್ವೀಟ್ ಟ್ವೀಟ್ ಶಬ್ದ ಮಾಡ್ಕೊಂಡು, ರಾಜೇಗೌಡ್ರೆ ಎಲ್ಲಿದ್ದೀರಿ? ನಾನು ಮಾಗುಂಡಿ ಹತ್ರ ಒಬ್ಬರು ಮನೆ ಮೇಲ್ಗಡೆ ಗಾಳಿ ತೂಗಿ ಮರ ಬಿದ್ದಿದೆ, ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀನಿ. ಚೂರ್ ಜಾಗ್ರತೆ ಮಾಡಿ, ಶೋಭಕ್ಕ ಬರುತ್ತೀಗ ಒಂದು ಅಡ್ಡ ಹೋಗಬೇಡಿ. ಯಾಕೆ ಬಿಡುವುದಿಲ್ಲ ರಾಜೇ ಎಂತ ಇಟ್ ಅವರ್ ಆಫ್ ಶೇಮ್. ಅದಾದ್ಮೇಲೆ ಮೊನ್ನೆ ನಡ್ಡನ್ ಕರೆಸಿದ್ರು, ನಡ್ಡನ ಮಿಗದವರು ಪ್ರಸನ್ನ ನಡ್ಡನ್ ಕರೆಸಿಬಿಟ್ಟಿದ್ರು, ಜೆಪಿ ನಡ್ಡಾ ಅಡಿಕೆ ಬೆಳೆಗಾರರ ಸಮಾವೇಶ. ನಾನು ಆಫೀಸ್ ಹತ್ರ ಕೆಳಗೆ ನಿಂತಿದ್ದೆ, ದಿನೇಶ್ ಹೇಳಿದ್ರೆ ಒಬ್ರು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ರು.
ಎಲ್ಲಿ ಹೋಗೋದು ಯಜಮಾನ್ರೆ? ನಡ್ಡ 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 ಬರೋದು. ನಾನು ಹೇಳಿದ್ ನೀವು ನಡ್ಡ ಬರೋಕ್ ಹೋಗ, ನಾನು ಅಡ್ಡ ಬರೋದಿಲ್ಲ, ಅದು ಒಂದು ಪ್ರಶ್ನೆ ಅಂದೆ. ಏನು ನಡ್ಡ ಬರ್ತಿದ್ದಾರೆ ಸರಿ, ಏನಕ್ಕೆ ಹೋಗೋದು ನೀವು? ಪರಿಹಾರ ಎಲ್ಲ ಚುಕ್ಕಿ ರೋಗಕ್ಕೆ ಬಿಜೆಪಿ ಅವ್ರು ನಂಬೇಡಿ, ಅವ್ರು ಇಷ್ಟತ್ತವರಿಗೆ ಏನು ಪರಿಹಾರ ಕೊಡ್ಲಿಲ್ಲ, ಸುಳ್ಳು ಬಿಡ್ತಾರೆ, ಹೋಗ್ಬೇಡಿ ಅಂದೆ. ಸುಧೀರ್ ಅವರೇ, ನಿಮಗೆ ಬಿಜೆಪಿ ಅವ್ರ ಮೇಲೆ ಭಾರಿ ಸಿಟ್ಟು, ಭಾರಿ ಅಪನಂಬಿಕೆ ಮಾಡಬೇಡಿ. ಕೇಂದ್ರದಲ್ಲಿ ಆಡಳಿತ ಇರ್ತಕ್ಕಂಥ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬರ್ತಿದ್ದಾರೆ, ನಾವು ಹೋಗ್ತೀವಿ ಅಂತ ಪರಿಶೀಲನೆ ಇಟ್ಟು ಹೋಗಿದ್ದೆ. ಮಾವರೇ, ನಾನು ಕಾಯ್ತಾ ಇದ್ದೆ ಸಾಯಂಕಾಲ 4:30 ಸಮಾವೇಶ ಮುಗಿಸ್ಬರತ್ತೆ. ಪೆಚ್ಚು ಮುಖ ಹಾಕೊಂಡು ಬಂದ್ರು ಒಂದು 4-5 ಜನ. ನಾನು ನನ್ನ ಆಫೀಸ್ ಕೆಳಗಡೆ ಹೋಟ್ಲ್ ಇದೆ, ಮಯೂರ ಬನ್ನಿ ಬನ್ನಿ ಕಾಫಿ ಕುಡಿಯಾರ ಅಂತ ಕಾಫಿ ಕುಡಿದ್ರು. ಹೆಂಗಾಯ್ತು ಜೆ ಪಿ ನಡ್ಡಾ ಬಂದಿಲ್ಲ? ಬಂದಿದ್ದಾಯ್ತು. ಹ್ಞೂ, ಏನು ಪರಿಹಾರ ಗಿರಿಯಾರ? ಪರಿಹಾರ ಇಲ್ಲ ಮಾರ್ರಿ, ಇವತ್ತು ಪರಿಹಾರವೂ ಇಲ್ಲ. ಮನೆಗೆ ಹೋಗಿ ಹೆಂಡತಿ ಕೈಯಲ್ಲಿ ಬೇಗ ಬೇಯಿಸ್ಕೋಬೇಕು ಅಂತ ಯಾಕೆ ಕೇಳಿದೆ? ಅಲ್ಲ, ಬಂದಿದ್ದು ನಡ್ಡ, ನಾನ್ ದಡ್ಡ. ಅದು ಏನು ಪರಿಹಾರವೂ ಇಲ್ಲ, ಏನೂ ಇಲ್ಲ. ಒಂಟವಾದ ಬೀಜನ್ ತೋರಿಸಿದ್ರು ನಡ್ಡ ಇದೇ ಅಡಕೆ ಕಾಯಿ ಅಂತ ಹೇಳ್ತಾರೆ. ನಡ್ಡಂಗೆ ಅಡಕೆ ಅಂದ್ರೆ ಅವ್ರು ಹೇಳಿದ್ದು ರಾಯರು. ಆಮೇಲೆ ನಾನು ಕೇಳಿದೆ, ಹೆಂಡತಿ ಯಾಕೆ ಬೈದ ಇದಕ್ಕೆ ಅಂತ. ಬೆಳಿಗ್ಗೆ ನಾನು ಬೈಕ್ ಹೊತ್ತಿ ಹೊರಡತ್ತೀನಿ, ನನ್ನ ಹೆಂಡತಿ ಹೇಳಲು ಬಿಜೆಪಿ ಅವರಿಗೆ ಓಟ್ ಕೊಟ್ಟು ಕೊಟ್ಟು ಸಾಕಾಗಿದೆ, ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿ ಸತ್ರು, ಅಡುಗೆ ಉಪ್ಪಿನ ರೇಟ್ ಜಾಸ್ತಿ ಮಾಡಿ ನಗದು ಬಿದ್ರು, ಅದಾದ್ಮೇಲೆ ತೊಗರಿಬೇಳೆ ರೇಟ್ ಜಾಸ್ತಿ ಆಯ್ತು, ಏನು ಶೇಂಗಾ ಎಣ್ಣೆ ರೇಟ್ ಜಾಸ್ತಿ ಆಯ್ತು, ಸೂರ್ಯಕಾಂತಿ ಎಣ್ಣೆ ರೇಟ್ ಜಾಸ್ತಿ ಆಯ್ತು, ಕೊಬ್ಬರಿ ಎಣ್ಣೆ ರೇಟ್ ಜಾಸ್ತಿ ಆಯ್ತು, ಪಾಮ್ ಆಯಿಲ್ ರೇಟ್ ಜಾಸ್ತಿ ಆಗಿದೆ, ಇವರು ಸವಾಸ ಬೇಡ, ನಿಮ್ಗೆ ಕೆಲಸ ಇಲ್ವಾ ಅಂತ ಹೇಳಿದ್ಲು. ನಾನು ಇಲ್ಲ ಕಣೆ, ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ದೀನಿ. ಊಳಿಗೆ ಹೋಗಿ ನಾನು ಏನ್ ಹೇಳುದು ಅಂತ ನಾನು ಮತ್ತೆ ಅವ್ರಿಗೆ ಫೋನ್ ಮಾಡಿ ಸಮಾಧಾನ ಹೇಳಿದೆ. ಬೇಜಾರು ಮಾಡಬೇಡಿ, ಮುಂದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ, ಆಗ ನಾವು ಇಲ್ಲಿ ಅಡಿಕೆ ಬೆಳೆಗಾರರ ಪರವಾಗಿ ಹೇಳ್ತೇವೆ ಅನ್ನುವಂತ ಮಾತನ್ನ ಹೇಳಿ ಆದ್ಮೇಲೆ ಹೆಂಡತಿ ಅವ್ರನ್ನ ಮನೆಗೆ ಸೇರಿಸಿ. ಇದು ವ್ಯವಸ್ಥೆ. ಇದಾದ್ಮೇಲೆ ಬಿಜೆಪಿ ಅವರ ಕಾರ್ಯಕ್ರಮ ನೋಡಿ, ಕೇಂದ್ರದಲ್ಲಿ ಪುಕ್ಷಟ್ಟೆ ಪ್ರಚಾರ, ದುಡ್ಡಿಲ್ಲ. ನಮ್ಮ ಪಾಪ ನಮ್ಮ ಹಿರಿಯರಿದ್ದಾರೆ, ಎಲ್ಲ ಒಟ್ಟು ಕೊಟ್ಟಿದ್ದೆ ಮೋದಿ 56 ಇಂಚಿನದೇ ಆಗಲ್ಲ ಎಲ್ಲ ಹೇಳಿದ್ದೆ. ಹೆಣ್ಮಕ್ಳು ನಿಮ್ಮ ಕಣ್ಣು ನೀರು ಬರ್ತದೆ ನನಗೆಲ್ಲ ಭಾಷಣ. ಆದ್ರೆ ಕಾರ್ಯಕ್ರಮಗಳು ನೋಡಿ ಭಾರಿ ಚಂದ. ಏನು ಸ್ವಚ್ಛ ಭಾರತ, ಕಸ ನಮ್ದು, ಕಂಠ ಪಕ್ಷ ದುಡಿಯದ್ ಗುಡ್ಸದ್ ನಾವು, ಹಿಡಿ ನಮ್ದು, ಮರ ನಮ್ದು, ಮಗದ ಹಾಕದ್ ನಾವು, ಫೋಟೋ ನರೇಂದ್ರ ಮೋದಿ, ಸ್ವಚ್ಛ ಭಾರತ. ಅಂತಾರಾಷ್ಟ್ರೀಯ ಯೋಗ ದಿನ, ಚಾಪೆ ನಮ್ದು, ಸೊಂಟ ನಮ್ದು, ಮೇಲೆತ್ತ ಕೈ ನಮ್ದು, ಕುತ್ತಿಗೆ ನಮ್ದು, ಉಸಿರಾಡಕ್ಕೆ ಪ್ರಾಣಾಯಾಮ ಮಾಡಕ್ ಮೂಗ ನಮ್ದು, ಫೋಟೋ ನರೇಂದ್ರ ಮೋದಿ. ಕಟ್ಟಿಲ್ಲ. ಅಂತಾರಾಷ್ಟ್ರೀಯ ಯೋಗ ದಿನ, ಭೇಟಿ ಪಡಾವೋ ಭೇಟಿ ಬಚಾವೋ, ಮಕ್ಕಳು ನಮ್ದು, ಹೆಣ್ಮಕ್ಳು ಶಾಲೆ ಕಳಿಸದ್ ನಾವು, ಫೀಸ್ ಕಟ್ಟದ್ ನಾವು, ಆಟೋ ಚಾರ್ಜ್ ಕಟ್ಟದ್ ನಾವು, ಸ್ಕಾಲರ್ಶಿಪ್ ಇವ್ರು ಕೊಡಂಗಿಲ್ಲ, ಸ್ಕೂಲ್ ಬ್ಯಾಗ್ ಕೊಡ್ಸದ್ ನಾವು, ಸ್ಲೇಟ್ ಕೊಡ್ಸದ್ ನಾವು, ಶೂ ಕೊಡ್ಸದ್ ನಾವು, ಟೈ ಕೊಡ್ಸದ್ ನಾವು, ಫೋಟೋ ನರೇಂದ್ರ ಮೋದಿ. ಭೇಟಿ ಪಡಾವೋ ಭೇಟಿ ಬಚಾವೋ. ಇನ್ನೊಂದು, ಅಡಿಕೆ ತೋಟ ನಮ್ದು, ಸಾಲ ಮಾಡಕ್ ಬ್ಯಾಂಕಿಗೆ ಹೋಗೋದ್ ನಾವು, ಬ್ಯಾಂಕ್ ಮ್ಯಾನೇಜರ್ ಕೇಳಿದ ರೆಕಾರ್ಡ್ ಎಲ್ಲ ಕೊಟ್ಟು ಸಾಲ ಮಾಡೋದ್ ನಾವು, ಸಾಲ ಮಾಡಿದ್ಮೇಲೆ ಇನ್ಸೂರೆನ್ಸ್ ದುಡ್ಡು ಕಟ್ಟಿ ಅಂತ ಹೇಳೋದ್ ನಾವು, ದುಡ್ಡು ಕಟ್ಟಾಗದ್ ನಮ್ದು, ಫೋಟೋ ನರೇಂದ್ರ ಬೇಬಿ, ಫಸಲ್ ಭೀಮಾ. ಇನ್ಸೂರೆನ್ಸ್ ಕಂಪನಿ ಭೀಮಾ ಕೃತಿ ಆಗಿದೆ ಹೊರತು ಜನರಿಗೆ ಏನಾದ್ರೂ ಪರಿಹಾರ ಬಂದಿದ್ಯಾ? ಬಂದಿ. ಈ ರೀತಿಯ ಸಂದರ್ಭದೊಳಗಡೆ ಆಯ್ತಾಯ್ತು, ಅದ್ ನೋಡೋಣ, ಪೈಪ್ ಅಲ್ಲಿ ನೀರೇ ಬರ್ತದ ಮಣ್ಣು ಬರ್ತದ ಸಂತೋಷ. ಇಂತಹ ವ್ಯವಸ್ಥೆಗಳ ಒಳಗೆ ಇವತ್ತು ಒಂದು ರಾಜಕಾರಣ ನಡೀತಾ ಇದೆ. ಶೃಂಗೇರಿ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ರಾಜೇಗೌಡರು ಇದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಬಿಜೆಪಿ, ಮುಖ್ಯಮಂತ್ರಿಗಳು ಬಿಜೆಪಿ, ಉಸ್ತುವಾರಿ ಸಚಿವರು ಬಿಜೆಪಿ, ಇಲ್ಲೊಬ್ರು ರಾಜೇಗೌಡರು ಶಾಸಕರು. ಇವರು ಶಾಸಕರು ಆಗ್ತಿದ್ದಂಗೆ ಮಾನ್ಯ ಮಾಜಿ ಶಾಸಕರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಧಿಕಾರ. ನಾನು ಈಗಲೂ ಹೇಳ್ತೇನೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಧಿಕಾರ ನಿಮಗೆ ಬಂದಿದ್ರೆ ಆ ಅಧಿಕಾರದಿಂದ ಕ್ಷೇತ್ರದ ಜನರಿಗೆ ಒಳ್ಳೇದ್ ಮಾಡಬೇಕಿತ್ತು, ನೀವು ಒಳ್ಳೇದ್ ಮಾಡಲಿಲ್ಲ. ಆರ್ಗದ ಜ್ಞಾನೇಂದ್ರ ಅವರು ಉಸ್ತುವಾರಿ ಸಚಿವರಾದಾಗ, ಇವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆದಾಗ ಒಂದು ಆದೇಶವನ್ನು ಕೊಟ್ಟು ಆ ಆದೇಶದ ಪ್ರಕಾರ ಇವತ್ತು ಅರಣ್ಯ ಇಲಾಖೆಯ ಅಭಿಪ್ರಾಯವನ್ನು ಪಡೀಬೇಕು ಅನ್ನುವಂತ ನಿಯಮವನ್ನು ರೂಪಿಸಿರ್ತಕ್ಕಂಥದ್ದು ಇಲ್ಲಿಯ ಬಿಜೆಪಿಯ ಸರ್ಕಾರ ಅನ್ನೋದನ್ನ ಗಟ್ಟಿಯಾಗಿ ಹೇಳಬೇಕು. ಸೆಕ್ಷನ್ 4 ಘೋಷಣೆ ಆಗಿದ್ದು ಮೊನ್ನೆ ಜೀವರಾಜ್ ಅವರೇ ದಾಖಲೆಗಳ ಪ್ರಕಾರ ನಾನು ಚರ್ಚೆಗೆ ಬರಲಿಕ್ಕೆ ತಯಾರಿದ್ದೇನೆ, ಒಟ್ಟರಸಿ ಮಾತಾಡೋದಕ್ಕೆ ನಾನು ಬರೋದಿಲ್ಲ, ನಾನೊಬ್ಬ ವಕೀಲ ಇದ್ದೇನೆ. ಜೀವರಾಜ್ ಅವರೇ, ನಿಮ್ಮ ಹತ್ರ ಹೇಗೆ ಬಹಿರಂಗವಾಗಿ ಕೇಳ್ತೇನೆ, ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸೆಕ್ಷನ್ 4 ಅರಣ್ಯ ವರ್ಗಾವಣೆ ಪ್ರಸ್ತಾವನೆ ಆಗಿರೋದು ನಿಮ್ಮ ಶಾಸಕ ಸ್ಥಾನದ ಅವಧಿಯಾದಂತ 2008-2011 ಶೋಭಿನ್ ಕಣ್ಣ, ಹೌದಾ ಸುಳ್ಳ? ಇದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಲ್ಲ. ಮೊನ್ನೆ ರಾಜೇಗೌಡರ ಮೇಲೆ ಹಗರಣವೋ ಹಗರಣವ, ನಾವು ದಾಖಲೆ ತೆಗಿಯಕ್ಕೆ ಹೋದ್ರೆ ನಾರಾಯಣ
ಭಾರಿ ಗಮ್ಮತ್ತಿದೆ. ಈ ರಾಜ್ಯದಲ್ಲಿ ಹೆಣ್ಣು ಕೊಟ್ಟ ಮಾವನನ್ನೇ ತನ್ನ ಪಿ ಎ ಅಂತ ನೇಮಕ ಮಾಡಿಕೊಂಡು ಸರ್ಕಾರದ ಸಂಬಳ ಹೊಡ್ಕೊಂಡಿರುವ ಏಕೈಕ ವ್ಯಕ್ತಿ ಇದ್ರೆ ಈ ಕ್ಷೇತ್ರದ ಮಾಜಿ ಶಾಸಕರಾದ ಜೀವರಾಜ್. ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಲಿ, ದಾಖಲೆ ತಂದು ಬಿಡ್ತೀನಿ, ಮತ್ತೊಂದು ದಾಖಲೆ ಹುಡುಕಿದ್ವಿ, ಆ ದಾಖಲೆ ಬಾರಿ ಗಂಭೀರ ಇದೆ. ಇವರ ಆಪ್ತ ಬಂಧುಗಳು, ಇವರ ಆಪ್ತ ಬಳಗವಾಗಿರ್ತಕ್ಕಂಥ ಮೂರು ಜನರನ್ನ ಇವರು ಪಿ ಎ ಅಂತ ನೇಮಕ ಮಾಡ್ಕೊಂಡು ಸಂಬಳ ತಗತ್ತಿದ್ದಾರೆ. ನಾವು ಪ್ರೆಸ್ ಮೀಟ್ ಅಲ್ಲಿ ಬಿಟ್ರೆ ತೇಜ್ ಶೆಟ್ಟಿ ಅವ್ರು ಹೇಳಾಯ್ತು, ನಾನು ಬಿಜೆಪಿ ಅವ್ರನ್ನ ನೇಮಕ ಮಾಡ್ಕೋಬೇಕು, ಕಾಂಗ್ರೆಸ್ನವ್ರು ನೇಮಕ ಮಾಡ್ಕೊಳ್ಳಲ್ಲ. ಸಂತೋಷ. ಆದ್ರೆ ಬಿಜೆಪಿ ಒಳಗೆ ಬಡ ಕುಟುಂಬದ ಯುವಕರು ಕಾಣ್ಲಿಲ್ವಾ? ಬಡ ಕುಟುಂಬದ ಯುವತಿಯರು ಕಾಣ್ಲಿಲ್ವಾ? ನಿಮ್ಗೆ ತಲತಲಾಂತರಗಳಿಂದ ಮತಗಳನ್ನು ಕೊಟ್ಟಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯದ, ಬಿಲ್ಲವ ಸಮುದಾಯದ, ಈಡಿಗ ಸಮುದಾಯದ, ಮಡಿವಾಳ ಸಮುದಾಯದ, ಕುಲಾಲ ಸಮುದಾಯದ ಇಂಥ ವ್ಯಕ್ತಿಗಳು ನಿಮ್ಗೆ ಕಾಣ್ಲಿಲ್ವಾ? ಕ್ರಿಶ್ಚಿಯನ್ರು ಮುಸ್ಲಿಮರು ನೀವು ನೇಮಕ ಮಾಡ್ಕೊಳ್ಳ ಮಾಡ್ಕೊಳ್ಳ ಅಟ್ಲೀಸ್ಟ್ ಇಂಥವ್ರನ್ನಾರು ನೇಮಕ ಮಾಡ್ಕೋಬೇಕಲ್ಲ. ಶೃಂಗೇರಿ ಕ್ಷೇತ್ರ ಅಂದ್ರೆ ಕೊಪ್ಪ, ಶೃಂಗೇರಿ, ನರಸಿಂಹರಾಜಪುರ, ಕಾಂಡೆ ಹೋಬಳಿ, ಈ ಎಲ್ಲ ಹೋಬಳಿಗಳಿಂದನೂ ಒಬ್ಬೊಬ್ಬರನ್ನ ಕೆಲಸಕ್ಕೆ ತಗೊಳಕ್ ಆಗ್ತಿರ್ಲಿಲ್ವ? ತಗೊಳ್ಳಿಲ್ಲ. ಈಗ ಬಿಜೆಪಿಯವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹಿಂದೂ ಮುಸ್ಲಿಂ ಗಲಾಟೆಯನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ, ಒಕ್ಕಲಿಗರನ್ನ ಮುಸಲ್ಮಾನರ ವಿರುದ್ಧ ಎತ್ತಿಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಲಾಜಿಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ವೆಂಕಟೇಶನ್. ಅದೇನು ಅಂತಂದ್ರೆ, ಉರಿಗೌಡ ನಂಜೇಗೌಡ, ಟಿಪ್ಪು ಸುಲ್ತಾನ್ ಅನ್ನು ಕೊಂದಿದ್ದು ಉರಿಗೌಡ ಮತ್ತು ನಂಜೇಗೌಡ. ನೆನ್ಪಿಟ್ಕೊಳ್ಳಿ, ಅದು ಉರಿಗೌಡ ಮಿಸ್ಟರ್ ಸಿ ಟಿ ರವಿ, ನಂಜೇಗೌಡ ಮಿಸ್ಟರ್ ಅಶ್ವಥ್ ನಾರಾಯಣ. ಇತಿಹಾಸದಲ್ಲಿ ಇರದೇ ಇರ್ತಕ್ಕಂಥ ವ್ಯಕ್ತಿಗಳನ್ನು ತಂದು ಹಿಂದೂಗಳನ್ನ ಮತ್ತು ಮುಸಲ್ಮಾನರನ್ನ, ಒಕ್ಕಲಿಗರನ್ನ ಮತ್ತು ಮುಸಲ್ಮಾನರನ್ನ ಪರಸ್ಪರ ಎತ್ತಿ ಕಟ್ಟತಕ್ಕಂಥ ಪ್ರಯತ್ನಕ್ಕೆ ಟಿಪ್ಪು ನಾಟಕವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಕ್ಕಲಿಗರಿಗೆ ಗೊತ್ತಿದೆ, ಟಿಪ್ಪು ಅಂತಂದ್ರೆ ಶೃಂಗೇರಿ ಶ್ರೀಮಠದ ರಕ್ಷಣೆಗೆ ಕಾರಣವಾದವನು ಟಿಪ್ಪು ಅನ್ನುವುದು ಒಕ್ಕಲಿಗರಿಗೆ ಗೊತ್ತಿದೆ. ಮಾತ್ರ ಅಲ್ಲ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲ್ತನ ಮಾಡ್ಕೊಂಡಿರ್ತಕ್ಕಂಥ ಒಕ್ಕಲಿಗರಿಗೆ ಗೇಣಿ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥ ಮೊದಲ ರಾಜ ಟಿಪ್ಪು ಅನ್ನೋದು ಗೊತ್ತಿದೆ. ನೀವು ಟಿಪ್ಪು ಅನ್ನು ಒಕ್ಕಲಿಗರ ವಿರುದ್ಧ ಎತ್ತಿ ಕಟ್ತಿದ್ದೀರಿ. ಅವನೊಬ್ಬ ನಳಿನ್ ಕುಮಾರ್ ಹೇಳ್ತಿದ್ದಾನೆ, ನನ್ನ ಭಾಷಣ ಕೊನೆ ಹಂತಕ್ಕೆ ಬರ್ತೀನಿ, ನಳಿನ್ ಕುಮಾರ್ ಹೇಳ್ತಾ ಇದ್ದಾನೆ ಏನಂತ, ನೀವು ರಸ್ತೆ ಕೇಳಬೇಡಿ, ಉದ್ಯೋಗ ಕೇಳಬೇಡಿ, ನೀರು ಕೇಳಬೇಡಿ, ರೇಟ್ ಕೇಳಬೇಡಿ, ಪೆಟ್ರೋಲ್ ಬಗ್ಗೆ ಕೇಳಬೇಡಿ, ಗ್ಯಾಸ್ ಬಗ್ಗೆ ಕೇಳಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ. ಯಾವ ಲವ್ ಜಿಹಾದು ಇಲ್ಲ, ಏನೂ ಇಲ್ಲ. ನಮ್ಮ ಜನಕ್ಕೆ ಬೇಕಾಗಿದ್ದು ನಮ್ಮ ಮನೆ ಮಕ್ಕಳಿಗೆ ಉದ್ಯೋಗ, ನಮ್ಮ ಜನಕ್ಕೆ ಬೇಕಾಗಿರೋದು ಕಡಿಮೆ ರೇಟ್ನಲ್ಲಿ ಗ್ಯಾಸು, ನಮ್ಮ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಮನೆಗೆ ಉಚ್ಚಿ ಕೊಡ್ತಕ್ಕಂಥ ಉಚಿತವಾದ ಅಕ್ಕಿ, ನಮ್ಮ ಜನಕ್ಕೆ ಬೇಕಾಗಿರೋದು ಗಗನಕ್ಕೇರಿರ್ತಕ್ಕಂಥ ಅಡಿಗೆ ಎಣ್ಣೆ ಬೆಲೆ ಜನರ ಕೈಗೆಟುಕುವಂತ ರೀತಿ ಬರಬೇಕು. ಇಂತಹ ಹೊತ್ತಿನಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮೂರು ಪ್ರಮುಖ ಯೋಜನೆಯನ್ನು ಈಗಾಗಲೇ ಘೋಷಣೆ ಮಾಡಿ. ಒಂದು ಯೋಜನೆ ಅದು ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಅಂದ್ರೆ ಏನು? ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ತುಂಬಾ ನೆಮ್ಮದಿಯಿಂದ ಹೋಗಿ ದಿನಸಿ ಅಂಗಡಿಗೆ ಒಂದು 2,000 ರೂಪಾಯಿ ಅಡಿಗೆ ಸಾಮಾನನ್ನು ತಗೋಬರ್ತಕ್ಕಂಥ ಅವಕಾಶವನ್ನು ಮಾಡತಕ್ಕಂಥ ಪ್ರತಿ ಕುಟುಂಬದ ಯಜಮಾನಿ ಹೆಣ್ಣು ಮಗಳಿಗೆ ಜಾತಿ, ಮತ ಧರ್ಮ, ಎಪಿಎಲ್, ಬಿಪಿಎಲ್ ಯಾವ ಹಂಗುಗಳು ಇಲ್ಲದೆ, ರೈತರು ಕೂಲಿ ಕಾರ್ಮಿಕರು ಅನ್ನುವ ಯಾವ ಭೇದ ಭಾವ ಇಲ್ಲದೆ, ಎಲ್ಲ ಹೆಣ್ಣು ಮಕ್ಕಳ ಬ್ಯಾಂಕ್ ಖಾತೆಗೆ ತಿಂಗಳಿಗೆ 2,000 ರೂಪಾಯಿ ಹಣವನ್ನು ಹಾಕ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಇದು ತಪ್ಪ. ಅದಾದ ಮೇಲೆ ಕರೆಂಟ್ ರೇಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಣಿ, ಒಂದು ಯೂನಿಟ್ಗೆ 3 ರೂಪಾಯಿ ಇದ್ರೆ ಇವತ್ತು ಒಂದು ಯೂನಿಟ್ ಕರೆಂಟ್ಗೆ ವೆಂಕಟೇಶ್ ಇದ್ದಾರೆ 10 ರೂಪಾಯಿ ರೇಟ್ ಆಗಿದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಿದೆ ವಿಜಯ್ ಕುಮಾರ್, ಅದೇನು ಅಂತಂದ್ರೆ ತಿಂಗಳಿಗೆ 1,700 ರೂಪಾಯಿ ಅಷ್ಟು ಅಂದ್ರೆ 200 ಯೂನಿಟ್ ಉಚಿತವಾದ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಗೃಹ ಜ್ಯೋತಿ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿದೆ. ಬಿಜೆಪಿ ಅಧಿಕಾರ ಇಲ್ಲಿ ಮಾಡ್ತಿದ್ರಲ್ಲ, ಹಂಗಿದ್ದೇನಾರು ತಂದ್ರ ಹಾಟಕ ಜಾಟಕ, ಹಲಾಲು ಜಾಟಕ, ಹಿಜಾಬು ಹಿಜಾಬ್ ಬೇಕು ಬೇಡ. ನಾವು ಜಾಟಕ ಮಾಂಸನೂ ಮಾಡ್ತೀವಿ ಮನೇಲಿ, ದೈದರಿಕೆ ಆದಾಗ ನಾವೇ ಮಾಡೋದು ಜಾಟಕ ಕೊಟ್ಟು ಅಲ್ಲ ಪ್ರದೀಪ. ಬೇರೆ ಟೈಮಲ್ಲಿ ಹೋಗ್ತೀವಿ ನಾವು ಹಲಾಲ್ ಮಟನ್ ತರ್ತೀವಿ, ನಿಮ್ದೇನ್ ಸಮಸ್ಯೆ? ಹೌದಲ್ಲ ವೆಂಕಟೇಶ್. ಹಾಗಾದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ಜನಪರವಾದ ಕಾರ್ಯಗಳು, ಆದ್ರಿಂದ ಹೊಟ್ಟೆ ಹಸಿವ ಆಗ್ತಿದೆ ಎಲ್ಲರಿಗೂ. ಇವ ಲಾಯರ್ ಸುಮಾರು ಹೊತ್ತು ಮಾತಾಡ್ದ, ಊಟ ನಮಗೆ ಹಸು ಮಾಡ್ದಂತ. ಹಾಗಾಗಿ ಮುಂದೆ ಕೂತಿರ್ತಕ್ಕಂಥ ಹೆಣ್ಮಕ್ಳು ಇವ ಹೇಳ್ತಿದ್ದಾನೆ, ಈ ಶೃಂಗೇರಿಲಿ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು ರಮೇಶ್ ಭಟ್ರು. ಈ ಶಂಕರಾಚಾರ್ಯರ ಪ್ರತಿಮೆಗೆ ಒಂದ್ ದಿವಸ ಮಸೀದಿಯ ಬಟ್ಟೆಯನ್ನು ಹಾಕಿಬಿಟ್ರು ಅಂತ ಗಲಾಟೆ. ಮಾಜಿ ಶಾಸಕರ ಸ್ಥಳಕ್ಕೆ ಬಂದಾಯ್ತು ಬೆಳಿಗ್ಗೆ ಬೆಳಿಗ್ಗೆನೆ, ನಮ್ದು ಯೋಗ ಯೋಗ. ಅರೆ
ಶಂಕರಾಚಾರ್ಯರಿಗೆ ಅಪಮಾನ ಆದ್ರೆ ಜೀವರಾಜ್ ಯೋಗ 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 ಅಲ್ಲರಿ, ಶಂಕರಾಚಾರ್ಯರ ಪ್ರತಿಮೆಗೆ ಅವಮಾನ ಆಗಿದ್ರೆ ಅದು ನಮ್ಮೆಲ್ಲರಿಗಾದಂತ ಅವಮಾನ ಅಂತ ನೀವು ಭಾವಿಸಬೇಕು. ಊರಿ ಬೆಂಕಿ ಹಚ್ಚಿ ಬಿಡ್ತೀನಿ ಅಂತಂದ್ರು, ಸಿಸಿ ಟಿವಿಗೆ ಸರ್ಕಲ್ ಬಿದ್ದಿದ್ದು ಕಟ್ ಮಾಡಿಸ್ಬಿಟ್ಟಿದ್ರು. ಅಲ್ಲಿ ಪಕ್ಕದಲ್ಲಿ ಇಂಜಿ ಹೋಟ್ಲಲ್ಲಿ ಸಿಸಿ ಟಿವಿ ಇದೆ ಅಂತ ಗೊತ್ತೇ ಇಲ್ಲ. ಸಿಸಿ ಟಿವಿ ನಿಜವಾದವ್ರು ಸಿಕ್ಕಾಕೊಬಿದ್ರು, ನಿಜವಾದವ್ರು ಸಿಕ್ಕಾಕ ಬಿದ್ದುಕೊಳ್ ಮಾತಿಲ್ಲ ಕಥೆ ಇಲ್ಲ. ಆದ್ರೆ ನಿಜವಾಗ್ಲೂ ಸಿಕ್ಕಾಕೊಂಡಿದ್ದಂತಹ ಆ ಮಿಲಿಂದ ಎನ್ನುವ ಆರೋಪಿ ಇತ್ತೀಚಿನ ದಿನಗಳಲ್ಲಿ ಶಂಕೇಶ್ ಅನ್ನು ಹೇಳ್ತಾ ತಿರುಗ್ತಿದ್ದಂತೆ, ಏನು ನನ್ನ ಕೈಲಿ ಯಾರ ಬಟ್ಟೆ ಹಾಕ್ಸಿದ್ದು ಅಂತ ಹೇಳ್ತೀನಿ, ಯಾರ ಬಟ್ಟೆ ಹಾಕ್ಸಿದ್ದು ಅಂತ ಹೇಳ್ತೀನಿ ಅಂತ ಈ ರೀತಿ ಅವನು ಹೇಳ್ತಾ ಇದ್ದ. ಈಗ 4 ತಿಂಗಳ ಹಿಂದೆ ಅವನು ಅನುಮಾನಾಸ್ಪದವಾಗಿ ಕಾವಡಿಯ ಸಮೀಪ ಸತ್ತೋಗಿದ್ದ, ಕಾವಡಿಯ ಸಮೀಪ ಸತ್ತೋಗಿದ್ದಾನೆ. ಇದನ್ನು ಜನರ ಹತ್ರ ಚರ್ಚೆಯನ್ನು ನಾವು ಮಾಡಬೇಕು.